ಇತ್ತೀಚಿನ ದಿನಗಳಲ್ಲಿ ಹುಟ್ಟುಹಬ್ಬದ ಆಚರಣೆ ಅಂದ್ರೆ ಸಾಕು ಮದ್ಯಪಾನ, ಧೂಮಪಾನ, ಪಾರ್ಟಿ, ಪಬ್ ಅಂತ ದುಂದುವೆಚ್ಚ ಮಾಡೋರೇ ಜಾಸ್ತಿ. ಅಂತವರ ಸಾಲಿನಲ್ಲಿ ಜನಪ್ರತಿನಿಧಿಗಳಂತೂ ಒಂದು ಕೈ ಮೇಲೆಯೇ ಬಿಡಿ. ಅಂತವರ ಮಧ್ಯೆ ಇಲ್ಲೊಬ್ಬ ಮಹಾನುಭಾವ ಅರ್ಥಪೂರ್ಣವಾಗಿ ತಮ್ಮ ಹುಟ್ಟುಹಬ್ಬದ ಆಚರಣೆಯನ್ನ ಮಾಡಿಕೊಂಡಿದ್ದಾರೆ. ಅವರು ಯಾರು, ಅವರು ಹೇಗೆ ಹುಟ್ಟುಹಬ್ಬದ ಆಚರಣೆಯನ್ನ ಮಾಡಿಕೊಂಡ್ರು ನೋಡೋಣ ಬನ್ನಿ. ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಕುಸ್ತಿ ಸಂಘದ ಪ್ರಧಾನ ಕಾರ್ಯದರ್ಶಿ ಮತ್ತು ಕಾಂಗ್ರೆಸ್ ಮುಖಂಡರಾದ ಶ್ರೀ ಜೆ ಶ್ರೀನಿವಾಸ್ ಅವರಿಗೆ ಇವತ್ತು 52ನೇ ವಸಂತೋತ್ಸವದ ಸಂಭ್ರಮ. ತಮ್ಮ ಜನ್ಮದಿನದ ಇಂದು ತಮ್ಮ ಕುಟುಂಬದ ಸಮೇತರಾಗಿ ಕೂಡಿಗನಹಳ್ಳಿ ಗ್ರಾಮದ ಆಂಜನೇಯ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿದ್ರು. ದೇವರ ಆಶೀರ್ವಾದವನ್ನ ಪಡೆದ ನಂತರ ಶ್ರೀಗಳು ಸರ್ಕಾರಿ ಶಾಲೆಗೆ ತೆರಳಿ ಅಲ್ಲಿ ತಮ್ಮ ಮಕ್ಕಳಿಗೆ ಹಾಲಿನ ಮಗ್ ವಿತರಣೆ ಮಾಡುವ ಮೂಲಕ ಸರಳವಾಗಿ ತಮ್ಮ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡ್ರು. ಇನ್ನೊಂದು ವಿಶೇಷ ಅಂದ್ರೆ ಇದು ಶ್ರೀನಿವಾಸ್ ಅವರು ತಮ್ಮ ಬಾಲ್ಯ ಶಿಕ್ಷಣವನ್ನ ಇದೇ ಶಾಲೆಯಲ್ಲಿ ಪೂರೈಸಿದ್ದಾರೆ ಅನ್ನೋದು. ಈ ವರ್ಷವಷ್ಟೇ ಅಲ್ಲದೆ ಪ್ರತಿ ವರ್ಷ ತಮ್ಮ ಜನ್ಮದಿನದ ದಿನ ಶಾಲೆಗೆ ತೆರಳಿ ಅಲ್ಲಿನ ಮಕ್ಕಳೊಂದಿಗೆ ಸಮಯ ಕಳೆಯುವಂತ ಸರಳ ಸಜ್ಜನಿಕೆಯ ವ್ಯಕ್ತಿ ಶ್ರೀನಿವಾಸ್ ಅವರು. ಅನೇಕ ಉಡುಗೊರೆಗಳನ್ನು ಸರ್ಕಾರದ ವತಿಯಿಂದ ಹಾಗೂ ಶ್ರೀನಿವಾಸರು ನಮಗೆ ಕೊಟ್ಟಿರ್ತಾರೆ. ಯಾವಾಗಲೂ ಸಹ ಶಿಕ್ಷಕರ ಜೊತೆಯಾಗಿ ಅವರು ಕೆಲಸವನ್ನು ನಿರ್ವಹಿಸ್ತಾರೆ ಅಂತ ಹೇಳ್ತಾ ಇವರ ಸಮ್ಮುಖದಲ್ಲಿ ಅವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ಹೇಳ್ತಾ ಇನ್ನಷ್ಟು ಜನಪರ ಕಾರ್ಯಕ್ರಮಗಳನ್ನು ಅವರು ಕೈಗೊಳ್ಳಲಿ ಅಂತ ಹೇಳ್ತಾ ನಮ್ಮ ಶಾಲಾ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಿದ್ದೇವೆ. ಒಂದೆಡೆ ಶ್ರೀನಿವಾಸ್ ಅವರು ಸರಳವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರೆ ಮತ್ತೊಂದೆಡೆ ಫಾರ್ಮ್ ಹೌಸ್ನಲ್ಲಿ ತನ್ನ ಅಭಿಮಾನಿಗಳು ಹಾಗೂ ಕುಟುಂಬದವರು ಜಯ ಕರ್ನಾಟಕ ಸಂಘದ ಮುಖಂಡರುಗಳು ವಿಶೇಷ ಕೇಕ್ ಅನ್ನ ಕತ್ತರಿಸಿ ಪಟಾಕಿ ಸಿಡಿಸುವ ಮೂಲಕ ಖುಷಿಪಟ್ಟರು. ಈ ವೇಳೆ ನಿರಂಜನ್ ಶೆಟ್ಟಿ ಮತ್ತಿತರ ಗಣ್ಯರು ಹಾಜರಿದ್ರು. ಸಾಮೂಹಿಕವಾಗಿ ಎಲ್ಲ ಬೇರೆ ಸಂಘಟನೆಗಳಿರ್ಬೋದು, ರಾಜಕೀಯ ವ್ಯಕ್ತಿಗಳಿರ್ಬೋದು, ರಂಗ ಕಲಾವಿದರಿರ್ಬೋದು, ರಂಗ ಕಲಾವಿದರು ಮತ್ತು ಸ್ನೇಹಿತರು, ಸಂಬಂಧಿಕರು, ಕುಟುಂಬದವರು ಎಲ್ಲ ಸೇರಿಕೊಂಡು ಇವತ್ತು ನನ್ನ ಹುಟ್ಟುಹಬ್ಬನ ಆಚರಿಸಿ ನನಗೆ ಶುಭ ಕೋರ್ಲಿಕ್ಕೆ ಬರ್ತಾಯಿದ್ದಾರೆ. ಈ ಒಂದು ಆನಂದನ ನಾವು ಅವ್ರಿಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗದಿರೋಂಥ ಕೆಲಸ. ಏಕೆಂದರೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಇವತ್ತು ನಾವು ಮಾಡೋಂಥ ಸಾಮಾಜಿಕ ಕಳಕಳಿಯ ಕೆಲಸಗಳನ್ನು ಒಂದು ಗುರುತಿಸಿ ನಮ್ಮನ್ನು ಒಂದು ಆಶೀರ್ವಾದ ಮಾಡಲಿಕ್ಕೆ ಬರ್ತಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಅವರು ಇಡೀ ಕರ್ನಾಟಕದಲ್ಲಿ ಇವತ್ತು ಸಂಘಟನೆಯನ್ನು ಕಟ್ಟುವ ಜವಾಬ್ದಾರಿ ಇಟ್ಕೊಂಡು ಎಲ್ಲ ಕಡೆ ರಾಜ್ಯಾದ್ಯಂತ ಓಡಾಡಿ ಸಂಘಟನೆಯನ್ನು ಕಟ್ತಾ ಇದ್ದಾರೆ. ಅದರ ಜೊತೆಗೆ ಪಕ್ಷದಲ್ಲೂ ಸಹ ಅವರು ಗುರುತಿಸ್ಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸಾಮಾಜಿಕ ಕಳಕಳಿಯನ್ನು ಹೊತ್ತು ಕೆಲಸವನ್ನು ಮಾಡ್ತಕ್ಕಂಥ ಶ್ರೀನಿವಾಸ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಅವರು ಇನ್ನು ಮುಂದೆ ಏನು ಅನಿಸಿಕೆಗಳಿದ್ದಾವೆ ಎಲ್ಲ ಈಡೇರಲಿ ಅಂತ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಬೇಡ್ತಾ ಶುಭ ಕೋರ್. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀನಿವಾಸ್ ಅವರು ಎಷ್ಟೆಲ್ಲ ಸಿರಿವಂತಿಕೆ ಇದ್ರೂ ಕೂಡ ತನ್ನ ಹುಟ್ಟೂರು, ಜನ, ಓದಿದ ಶಾಲೆಯನ್ನ ಮರ್ತಿಲ್ಲ. ಇದಕ್ಕೆ ಅಲ್ವಾ ಹೇಳೋದು ಶ್ರೀನಿವಾಸ್ ಅವರನ್ನ ಸ್ನೇಹಜೀವಿ ಅಂತ.